ದಯಮಾಡಿ ನಮಸ್ಕಾರ ಮೇಡಂ ಯಾರು ಯಾರು ಮಾತಾಡ್ತೀರಿ ಕಾರ್ಯಕ್ರಮ ಹೆಂಗ್ ಬಂತು ಏನು ತಮ್ಮ ಅಭಿಪ್ರಾಯವನ್ನ ತಿಳಿಸ್ಕೊಡಬೇಕು ಸರ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಒಂದೇ ಮಾತಲ್ಲ ಹೇಳಿದ್ರಲ್ಲ ಸರ್ ಸರ್ ತಾವು ಹಿರಿಯೂರು ಇದ್ದೀರಿ ಮೇಡಂ ತಾವು ಯಾಕೋ ನಾಚಿಕತ್ತವರು ಯಾಕ ನಾಚಿಕಳ್ತಿರಿ ತಮ್ಮ ಮಕ್ಕಳು ನೃತ್ಯವನ್ನ ಮಾಡುತ್ತಿದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ಖುಷಿಯಿಂದ ಹೇಳ್ಕೊಬೇಕು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಲ್ವಾ ಮೇಡಂ ತಾವು ಹೇಳಿ ಸರ್ ಕಾರ್ಯಕ್ರಮ ನಮಸ್ಕಾರ ಮೇಡಂ ಕಾರ್ಯಕ್ರಮ ಹೇಗ್ ಬರ್ತಾ ಇದೆ ತಮಗೆ ಏನು ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಮಗು ಇಲ್ಲಿ ಯಾವ ಕ್ಲಾಸ್ ಎಷ್ಟನೇ ತರಗತಿ ಓದ್ತಿದ್ದಾಳೆ ಯುಕೆಜಿ ಪಲ್ಲವಿ ಅಂತ ಯುಕೆಜಿ ಪಲ್ಲವಿ ನೃತ್ಯ ಚೆನ್ನಾಗಿ ಮಾಡಿದ್ಲಾ ಓ ಸರ್ ಓ ಬರ್ಲಿ ಒಂದ ಸಲ ಜೋರಾಗಿ ಚಪ್ಪಾಳೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಇಷ್ಟತ್ತು ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಆಮೇಲೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ ಹಾಗಾಗಿ ಚಿಂತೆ ಮಾಡೋ ಅಗತ್ಯ ಇಲ್ಲ ಮನೆಗೆ ಹೋಗಿ ಗ್ಯಾಸ್ ಹಚ್ಚಿ ಅಡಿಗೆ ಮಾಡಬೇಕು ಅಂತ ಹಾಗಾಗಿ ಎಲ್ಲರೂ ಕೂಡ ಸಾವಧಾನದಿಂದ ಇನ್ನ ಕಾಂತಾರ ಇದೆ ಶಿವ ಶಿವಾರಾಧನೆ ನಾಳೆ ಎಲ್ಲ ಶಿವನ ಒಂದು ಆರಾಧಿಸುವ ಒಂದು ಕೈಂಕರ್ಯ ತಾವು ಕೂಡ ನಾಳೆ ಶಿವರಾತ್ರಿಗೆ ಎಲ್ಲರೂ ಉಪವಾಸ ಇರಬೇಕು ಅಜ್ಜಿ ಏನು ಹೇಳ್ತೀರಾ ನಾಳೆ ಶಿವರಾತ್ರಿಗೆ ಅಯ್ಯೋ ಅಜ್ಜಿ ತುಂಬಾ ನಾಚಿಕತಾ ಇದೆ ಯಾಕೆ ಇಷ್ಟೊಂದು ನಾಚಿಕೆ ಕೊಡಬೇಕಾ ಇರ್ಲಿ ಅಭಿನಂದನೆಗಳು ಒಂದ್ಸಲ ಸಾಂಗ್ ಪ್ಲೀಸ್ ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕರುನಾಡಿನ ಜನರ ಮನಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ ಸಾಹೇಬರೇ ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನೀವು ಮನ್ರು ಒಪ್ಪಂದದ ಪರುಕಾರ ಕಪವನ್ನು ಕೊಡುತ್ತಿಲ್ಲ ಯಾಕೆ ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ ಬಂಧು ಬಳಗದವರೇ ಇಲ್ಲ ತಾಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದ
ನಿಮಗೇಕೆ ಕೊಡಬೇಕು ತಪ್ಪು ನೀವು ಜಿಮ್ಮೆ ತಂದಿಕೆ ಚಲಾಟ ಆಡು ತಿರುವಿರಿ ಇದರಿಂದ ಕಿತುರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಮಾನ ನಿನ್ನಂತ ಕಜ್ಜಿ ನಾಯಿಗೆನ್ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಪೀಡೈತಿ ಅಂಜಿಕೆ ಎಂಬುದರಿದಿರ ನಾಡೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ ಇಂತ ನಾಡ್ಗ ನೀನು ಜೀವ ಭಯ ತೋರಿಸ್ತಿ ಚರಕಾರ ನಿನನು ಕೊಲೆಗಾರ ಚುಲಿಗೆಖೋರ ಬಂಡುಖೋರ ರಾಜದ್ರೋಹಿ ಎಂದು ಆಪಾದಿಸಿದ ರೀ ಜಡ್ ಸಾಹೇಬ್ರ ನಾ ಸುಲಿಗೆ ಕೋರಲ್ರಿ ಸ್ವಾತಂತ್ರ್ಯ ಹೋರಾಟಗಾರ ನಾ ಸುಲಿಗೆ ಮಾಡಿದ್ದು ನಮ್ಮ ದೇಶದ ಸಂಪತ್ತ ದೋಚೋ ಸುಡು ನನ್ನ ಮಕ್ಕಳನ್ನ ನಾ ಕೊಲೆಗಾರ ಅಲ್ರಿ ಸಾಮಾನ್ಯ ಅವಾಲಿಕಾರ ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ್ನ ನಮ್ಮ ತಲೆಗೆ ಕಟ್ಟಿ ನಮ್ಮನ್ನ ಅಪರಾಧಿಗಳು ಅಂತ ಕರೀತೀರಿ ಕಂಪನಿ ಸರ್ಕಾರಕ್ಕೆ ಚಿಕ್ಕಾರ ರಾಯಣ್ಣನ ಉಳಿದ ಸಹಾಯಕರಾದ ಬಾಲ ನಾಯ್ಕ ಬಚವ ಲಿಂಗಪ್ಪ ಕರಿಬಚ್ಚಪ್ಪ ಭೀಮಪ್ಪ ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ ದಂಗೆಕೋರ ಅಪರಾಧಿ ಎಂದು ಪರಿಗಣಿಸಿ 26/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ ಜಯ
ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡು ಸಮಾಧಿ ಮಾಡಿದರು. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗುಡ್ಡಿ ಬೇಡುತ್ತಾರೆ. ರಾಷ್ಟ್ರ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಜೋರಾದ ಚಪ್ಪಾಳೆ. ನಮ್ಮ ನಾಡು ನುಡಿ ದೇಶ ಪ್ರೇಮವನ್ನ ಮೆರೆದಂತಹ ಅನೇಕ ಸಂಗೊಳ್ಳಿ ರಾಯಣ್ಣಂತವರು ವೀರವನತೆ ಚೆನ್ನಮ್ಮನಂತವರು ಕೂಡ ಗ್ರೂಪ್ ಫೋಟೋಗೆ ಜಾಯ್ನ್ ಆಗಿ ಸೊ ವೀರವನತಿಯರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಕಪ್ಪ ಕಾಣಿಕೆಗಳಂತದನ್ನ ವಿರೋಧಿಸಿದ್ರು. ಸೊ ತಪ್ಪು ಕಂಡಾಗ ವಿರೋಧವನ್ನು ಮಾಡಲೇಬೇಕಾಗತ್ತೆ. ಸೊ ನಮ್ಮ ಸಂವಿಧಾನ ನಮ್ಮ ಹಕ್ಕು, ಅದನ್ನು ನಾವೆಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ತುಂಬು ಹೃದಯದ ಚಪ್ಪಾಳೆಯನ್ನು ಕೊಡಿ ಮಕ್ಕಳಿಗೆ. ಯಾಕಂದರೆ ಬರೀ ಸಿನಿಮಾದು ಅಥವಾ ಬೇರೆ ಯಾವುದೋ ಹಾಡು ಹೇಳ್ತಾರೆ ಅಂದ್ಕೊಂಡಿರ್ತೀರ, ಬಟ್ ನಮ್ಮ ಮಕ್ಕಳು ದೇಶ ಪ್ರೇಮವನ್ನು ಕೂಡ ತೋರಿಸ್ತಾರೆ, ಹಾಗೆ ಕಲಿತಾ ಇದ್ದಾರೆ. ಐ ರಿಕ್ವೆಸ್ಟ್ ಕ್ಲಾಸ್ ಟೀಚರ್ ಟು ಜಾಯಿನ್ ಫಾರ್ ದ ಫೋಟೋ ಗ್ರೂಪ್ ಫೋಟೋ. ಪ್ರೀತಿಯ ಚಪ್ಪಾಳೆ, ದೇಶ ಪ್ರೇಮವನ್ನು ಈ ವೇದಿಕೆಯಲ್ಲಿ ಅನಾವರಣಗೊಳಿಸಿದಂತಹ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ. ಅಭಿನಂದನೆಗಳು ಮಕ್ಕಳ. ಈಗ ಮುಂದಿನ ಗೀತೆಯನ್ನು ಕೇಳೋಣ, ಚಾರ್ಲಿ ಚಾಂಪಿಯನ್ ಸಾಂಗ್. 2ನೇ ತರಗತಿ ವಿದ್ಯಾರ್ಥಿಗಳು ಬರ್ತಿದ್ದಾರೆ ವೇದಿಕೆ ಮೇಲೆ. ಅದಕ್ಕೆ ಮುನ್ನ ಒಂದು ಮಾಹಿತಿ ಏನಂದರೆ, ಇನ್ನು 9:30ಗೆ ಊಟದ ವ್ಯವಸ್ಥೆ, ಇನ್ನ ಅದ್ಭುತವಾದ ಒಂದು 2 ನೃತ್ಯಗಳಿದ್ದಾವೆ 2-3. ಸೊ ಹಂಗಾಗಿ ದಯಮಾಡಿ ಯಾರೂ ಹೋಗಬಾರ್ದು,